ಭಾರತದಲ್ಲಿ ಅತ್ಯಂತ ಮಹತ್ವದ ಹಬ್ಬವೆಂದರೆ ದೀಪಾವಳಿ ಅಥವಾ ಬೆಳಕಿನ ಹಬ್ಬ. ಇದು 5 ದಿನಗಳ ಆಚರಣೆಯಾಗಿದೆ. ದೀಪಾವಳಿ ಹಬ್ಬದ ಬಗ್ಗೆ ಪ್ರಬಂಧ ರಚನೆಯನ್ನು ನೋಡೋಣ. ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ದೀಪಾವಳಿಯೂ ಕೂಡ ಒಂದು. ಬೆಳಕಿನ ಹಬ್ಬ ಎಂದೇ ಪ್ರಸಿದ್ಧವಾಗಿರುವಂತಹ ಈ ದೀಪಾವಳಿ ಹಬ್ಬವು 5 ದಿನಗಳ ಆಚರಣೆಯಾಗಿದೆ. ಹಬ್ಬದ ಮಹತ್ವವನ್ನು, ಇತಿಹಾಸ ಅಂದರೆ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಹಬ್ಬದಲ್ಲಿ ಹಣತೆ ದೀಪ ಬೆಳಕಿಗೆ ಬಹಳ ಪ್ರಾಮುಖ್ಯತೆ. ಏಕೆ ಎಂದು ನೋಡಿದರೆ, ನಮ್ಮ ಸಂಸ್ಕೃತಿಯಲ್ಲಿ ದೀಪ ಬೆಳಗುವ ಮೂಲಕವೇ ಯಾವುದೇ ಕೆಲಸವನ್ನು ಆರಂಭಿಸುವುದು. ಹಣತೆ ದೀಪ ಬೆಳಕಿಗೆ ಬಹಳ ಪ್ರಾಮುಖ್ಯತೆ ಇದೆ. ಹಾಗೆ ನೋಡಿದರೆ ನಮ್ಮ ಸಂಸ್ಕೃತಿಯಲ್ಲಿ ದೀಪ ಬೆಳಗುವ ಮೂಲಕವೇ ನಾವು ಯಾವುದೇ ಕೆಲಸವನ್ನು ಕೂಡ ಆರಂಭಿಸುತ್ತೇವೆ. ಈ ದೀಪಾವಳಿಯನ್ನು ಏಕೆ ಆಚರಿಸಲಾಗುತ್ತದೆ, ಇದರ ಮಹತ್ವವೇನು ಎಂದು ತಿಳಿದುಕೊಳ್ಳುವ ಪುಟ್ಟ ವಿಡಿಯೋ ಇದಾಗಿದೆ. ದೀಪಾವಳಿ ಹಬ್ಬದ ಆಚರಣೆ ಮಹತ್ವ. ಹಿಂದೂಗಳು ತಮ್ಮ ಧಾರ್ಮಿಕ ನಂಬಿಕೆ ಮತ್ತು ತತ್ವಗಳಿಗೆ ಅನುಸಾರವಾಗಿ ದೀಪಾವಳಿಯನ್ನು ಆಚರಿಸುತ್ತಾರೆ. ಈ ದಿನದಂದು ಪೂಜೆ ಪುನಸ್ಕಾರಗಳನ್ನು ಜನರು ಮಾಡುತ್ತಾರೆ ಮತ್ತು ನಿಯಮಗಳನ್ನು ಕೂಡ ಪಾಲಿಸುತ್ತಾರೆ. ಇಂತಹ ಹಬ್ಬದ ಆಚರಣೆ ಮಹತ್ವ ಹಿನ್ನೆಲೆಯ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ಶೇರ್ ಮಾಡುತ್ತಿದ್ದೇನೆ. ಅನೇಕ ಹಬ್ಬಗಳನ್ನು ಭಾರತದಲ್ಲಿ ಆಚರಣೆ ಮಾಡುತ್ತಾರೆ. ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಧಾರ್ಮಿಕ ನಂಬಿಕೆ, ಆಚರಣೆ ವಿಧಾನಗಳು ಕೂಡ ಇವೆ. ಅವುಗಳನ್ನು ನಿಯಮಬದ್ಧವಾಗಿ ಪಾಲಿಸುತ್ತಾರೆ ಭಾರತದಲ್ಲಿ. ಅಂತಹ ಹಬ್ಬ ದೀಪಾವಳಿಯ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡುತ್ತಿದ್ದೇನೆ. ಇನ್ನು ನರಕ ಚತುರ್ದಶಿ ಹಬ್ಬದ ಹಿನ್ನೆಲೆಯನ್ನು ನೋಡೋಣ. ಏಕೆ ಈ ನರಕ ಚತುರ್ದಶಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಎಂದರೆ, ಅಯೋಧ್ಯೆಗೆ ರಾಮನು ಮರಳಿ ಬಂದದ್ದು ಭಾರತದ ಉತ್ತರ ಭಾಗಗಳಲ್ಲಿ ರಾಮನು ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಮರಳಿ ಬಂದಿರುವ ಸೂಚನೆಯಾಗಿ ದೀಪಾವಳಿಯನ್ನು ಆಚರಿಸುತ್ತಾರೆ. ಹಾಗಾದರೆ ನರಕ ಚತುರ್ದಶಿ ಅಂದಾಗ ನರಕಾಸುರನ ದಂತಕತೆ ಇಲ್ಲಿ ನಾವು ನೋಡುತ್ತೇವೆ. ಈ ಕಥೆಯ ಪ್ರಕಾರ ಶ್ರೀಕೃಷ್ಣನು ನರಕಾಸುರನನ್ನು ಕೊಂದ ದಿನ. ನರಕಾಸುರನು ವಿಷ್ಣುವಿನಿಂದ ದೀರ್ಘಾಯುಷ್ಯ ವರವನ್ನು ಪಡೆದುಕೊಂಡಿದ್ದನು. ಅವನ ಅನೈತಿಕ ಅಟ್ಟಹಾಸ ಹೆಚ್ಚಾದಾಗ ನರಕಾಸುರನನ್ನು ಸಂಹಾರ ಮಾಡುತ್ತಾನೆ ಮಹಾವಿಷ್ಣು. ಅಂತಹ ದಂತಕಥೆಯನ್ನು ಒಳಗೊಂಡಂತಹ ದಿನ ನರಕಾಸುರನ ವಧೆ ಎನ್ನುವಂತಹದ್ದು. ಇನ್ನು ಬಲಿರಾಜನ ಕಥೆ ಎಂದಾಗ ದೀಪಾವಳಿಯ ಹಬ್ಬಕ್ಕೆ ಬಲಿರಾಜನ ಕಥೆಯೂ ಕೂಡ ಸೇರಿಕೊಂಡಿದೆ. ವಾಮನ ಅವತಾರದಲ್ಲಿ ಬಂದಂತಹ ವಿಷ್ಣುವು ಬಲಿರಾಜನನ್ನು 3 ಅಡಿ ಜಾಗ ಬೇಕೆಂದು ಕೇಳಿದನು. ಆಗ ಬಲಿರಾಜ ಅಹಂಕಾರ ಹಾಗೂ ಕ್ಷುಲ್ಲಕ ಎನ್ನುವ ಭಾವದಿಂದ ಸಮ್ಮತಿಯನ್ನು ವ್ಯಕ್ತಪಡಿಸಿದನು. ಆಗ ಮಹಾವಿಷ್ಣು ತನ್ನ ಪಾದವನ್ನು, ಅಂದರೆ 3ನೇ ಪಾದವನ್ನು ಎಲ್ಲಿ ಇಡಲಿ ಎಂದಾಗ, ಅಂದರೆ ಒಂದೊಂದು ಪಾದದ ವಾಮನ ತನ್ನ ತಲೆಯನ್ನು ತೋರುತ್ತಾನೆ. ಹೀಗೆ ಒಂದೊಂದು ಕಥೆಯೂ ಕೂಡ ವಿಶೇಷವಾದ ಅರ್ಥವನ್ನು ಕೂಡ ನಮಗೆ ನೀಡುತ್ತದೆ. ಇದಾಗಿದೆ ದೀಪಾವಳಿ ಹಬ್ಬದ ಮಹತ್ವ, ಆಚರಣೆ, ವಿಧಾನ ಕುರಿತಾದಂತಹ ಪ್ರಬಂಧ ರಚನೆ.